ಹಲೋ, ನಮಸ್ತೆ, ಚೆನ್ನಾಗಿದ್ದೀರಾ? ಎಲ್ಲಿರೋದು? ಬೆಂಗಳೂರು. ಬೆಂಗಳೂರು. ಒಂದೆರಡು ಕತೆ ಹೇಳ್ತೀನಿ, ಕೇಳಿಸ್ಕೊಂತಾರ? ಆಮೇಲೆ ಕವಿತೆ ಹೇಳಿ. ಕತೆ ಇಲ್ಲದ ಜೀವನವೇ. ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಒಮೆಗಲ್. ಇಲ್ಲೆಲ್ಲ ಸ್ವಲ್ಪ ಟ್ರೆಂಡ್ ನಡೀತಾ ಇದೆ. ಸೊ ಅದರಲ್ಲೂ ನಮ್ಮ ಕರ್ನಾಟಕದವ್ರು ಇದ್ದಾರಾ ಇಲ್ವಾ ಅಂತ ನೋಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಕರ್ನಾಟಕದವ್ರು ಏನಾರ ಸಿಕ್ಕಿದ್ರೆ ಸೊ ಅವ್ರ ಜೊತೆನೂ ಸ್ವಲ್ಪ ಮಾತಾಡಿಕೊಂಡು, ಇಲ್ಲಿ ಬೇಸಿಕಲಿ ಬಂದ್ಬಿಟ್ಟು ಸ್ವಲ್ಪ ಮನೇಲಿ ಬೋರ್ ಆಗ್ತಾ ಇದ್ರೆ ಏನಾರ ಇತ್ತು ಅಂತಂದ್ರೆ ಬೇರೆಯವ್ರ ಜೊತೆ ಮಾತಾಡೋದಕ್ಕೆ ಒಂದು ಪ್ಲಾಟ್ಫಾರ್ಮ್, ಒಳ್ಳೆ ಪ್ಲಾಟ್ಫಾರ್ಮ್ ನೋಡುವ. ಅದರಲ್ಲಿ ನಮ್ಮ ಕರ್ನಾಟಕದವ್ರು ಸಿಕ್ಕಿದ್ರೆ ಸ್ವಲ್ಪ ಅವ್ರ ಜೊತೆನೂ ಸ್ವಲ್ಪ ಮಾತುಕತೆ ಮಾಡಿ, ಕರ್ನಾಟಕದವರು ಅಂತಾನೆ ಅಲ್ಲ, ಬೇರೆ ರಾಜ್ಯದವರು ಸಿಗ್ತಾರೆ, ಇಲ್ಲ ಬೇರೆ ದೇಶದವರು ಸಿಗ್ತಾರೆ, ಯಾರು ಬೇಕಾದ್ರೂ ಸಿಗ್ಬೋದು. ಬಟ್ ನಮ್ಮ ಇಂಟ್ರೆಸ್ಟ್ ಯಾವ್ದಿದೆ ಅದ್ರ ಮೇಲೆ ಬೇಕಾದ್ರೂ ನಾವು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇವಾಗ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀನಿ, ಬನ್ನಿ. ಇಲ್ಲಿ ನಮ್ಮ ಕರ್ನಾಟಕ. ಸೊ ಕರ್ನಾಟಕ ಅಂತ ಕೊಟ್ಟು ಎಂಟರ್. ನೆಕ್ಸ್ಟ್ ಬ್ಯಾಂಗ್ಳೂರು. ನೆಕ್ಸ್ಟ್ ಇನ್ ಆ್ಯಪ್ ಸಿಗ್ಬೋದು ಮೈಸೂರು, ಜೊತೆಗೆ ನಮ್ಮ ದೇಶ ಸೇರಿಸ್ಬಿಡುವ ಇಂಡಿಯಾ. ನಾವಿವಾಗ ಹೊರಟ್ವಿ ಒಮೆಗಲ್ಗೆ. ಸೊ ಲೈಟು ಆನ್ ಆಯಿತು, ನಾವು ಯಾವ ಫೋನ್ ಹಾಕ್ಕೊಂಡು ಗೊತ್ತಾಯಿತು. ಸೊ ಬನ್ನಿ ಹೋಗುವ ಒಮೆಗಲ್ ಸ್ಟಾರ್ಟ್ ಮಾಡುವ. ಹಲೋ, ನಮಸ್ತೆ. ನಮಸ್ತೆ, ಚೆನ್ನಾಗಿದ್ದೀರಾ? ನೀವು? ನಾನು ಚೆನ್ನಾಗಿದ್ದೀನಿ. ಎಲ್ಲಿರೋದು? ಬೆಂಗಳೂರು. ಬೆಂಗಳೂರು. ಏನ್ ಮಾಡ್ಕೊಂಡಿದ್ದೀರಾ? ನಾರ್ತ್ ಇಂಡಿಯನ್ಸ್. ನಾನು ಒಬ್ಳೆ ಸೌತ್ ಇಂಡಿಯನ್. ಇಲ್ಲಿ ಸೌತ್ ಇಂಡಿಯನ್ ಅವ್ರಿಗೂ ಕನ್ನಡ ಹೇಳ್ಕೊಡ್ತಾ ಇರ್ರಿ? ಕಲಿತಾರ? ಹಾ, ಹೇಳ್ಕೊಡ್ತಿರ್ತೀನಿ. ನೋಡ ನೋಡ ಎಷ್ಟು ಚಂದ ಅಲ್ಲ ಕನ್ನಡ ಮಾತಾಡೋ. ಆಂಗ್ಲ ಭಾಷೆ ಎಲ್ಲ ಯಾಕೆ ಪದ ಬಳಕೆ ಮಾಡುವುದು? ಹಂಗೆ ಪೂರ ಕನ್ನಡದಲ್ಲೇ ಮಾತಾಡೋಣ ಅಂತನಾ? ಹೌದು. ಇದು ಇದು ಆಕ್ಚುಲಿ ಚೆನ್ನಾಗಿರೋದು. ಮಾತಾಡಿ. ಏನ್ ಮಾತಾಡೋದು? ಹಾಡೇಳಕ್ ಬರ್ತಾ? ಹಾಡಿ. ಯಾರು? ನನೀಗ ಇಲ್ಲ, ಚಾನ್ಸ್ ಇಲ್ಲ. ನೋ ವೇ. ಫೋನನ್ನ ಮೇಲ್ಗಡೆ ತೋರಿಸ್ತಾ ಕೂತಿದ್ದೀರಾ? ಮುಖ ಬೇಡ ಅಂತ. ಮುಖ ಚೆನ್ನಾಗಿಲ್ಲ. ನಮ್ದು ಏನ್ ಚೆನ್ನಾಗಿಲ್ಲ? ಚೆನ್ನಾಗಿದೆ ಅಲ್ಲ, ಅದಕ್ಕೆ ಎಲ್ಲರಿಗೂ ತೋರಿಸ್ಕೊಂಡಿದ್ದೀರಾ? ಚೆನ್ನಾಗಿದೆ ಆಕ್ಚುಲಿ. ಹಾಯ್ ಹಾಯ್, ಇತ್ನಾ ಸುಕೂನ್ ನೋಡ್. ಏನು ಮಾಡ್ತೀರಾ? ಏನ್ ಮಾಡಕ್ಕಾಗುತ್ತೆ ಅಷ್ಟೇ. ನೀವು ಚೆನ್ನಾಗಿದ್ದೀರಪ್ಪ. ಅದ್ರದ್ದು ಏನಿದೆ ಮುಂದೆ ಏನ್ ಪ್ಲಾನ್? ಸ್ಟಡೀಸ್? ಎಂ ಸಿ ಏನಾ ಇಲ್ಲ ಬೇರೆ ಏನಾನ? ಫ್ಯೂ ಮೊಮೆಂಟ್ಸ್ ಲೇಟರ್. ನಿಜ ನಿಜ ಹೇಳ, ನಾನ್ ಬಿ ಸಿ ಓದ್ತಲ್ಲ, ಮೆಡಿಕಲ್ ಸ್ಟೂಡೆಂಟ್. ಇಮೋಷನ್ ಔಟ್. ಮೆಡಿಕಲ್ ಸ್ಟೂಡೆಂಟ್. ಬ್ಯಾಂಗ್ಳೂರಲ್ಲಿ ಇದ್ದೀರಾ ಇಲ್ಲ ಬೇರೆ ಕಡೆ ಇದ್ದೀರಾ? ಬೇರೆ ಕಡೆ. ಯಾವ ಕಾಲೇಜ್? ಸಮರ್ಕಂಡ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ, ಉಜ್ಬೇಕಿಸ್ತಾನ್. ಉಜ್ಬೇಕಿಸ್ತಾನ್. ಸೊ ಅದಕ್ಕೆ ಎಲ್ಲ ಅಲ್ಲಿರೋರೆಲ್ಲ ಹಿಂದಿ ಮಾತಾಡ್ತಾವ್ರ? ಎಲ್ಲ ಇಂಡಿಯನ್ಸ್. ಏನ್ ಮಾಡೋಣ ಹೇಳಿ. ಪ್ರಾಣ ಕನ್ನಡಿಗರು. ನನ್ ರೂಮ್ ಅಲ್ಲಿ ನಾನು ಒಬ್ಳೆ, ಬಟ್ ಲೈಕ್ ತುಂಬಾ ಜನ ಇದಾರೆ ಕರ್ನಾಟಕದವ್ರು. ಕರ್ನಾಟಕದವ್ರು ಅವ್ರು 25 ಮೆಂಬರ್ಸ್ ಇದಾರೆ. ಬ್ಯಾಂಗ್ಳೂರ್ ಆಗಿ ಬ್ಯಾಂಗ್ಳೂರ್ ಹಾಸ್ಟೆಲ್ ಅಲ್ಲಿ ಇದ್ದೀನಿ ಅಂದಾಗ್ಲೇ ಎಲ್ಲ ಫಾಲ್ಟ್ ಹೊಡಿತಾ ಇದೆ ಅಂತ. ಎಲ್ಲಿಂದ ನೋಡಿ, ಎಲ್ಲಿಂದ ಎಲ್ಲಿಗೆ ಬಂದಿದ್ದೀನಿ?
ಆಲ್ಮೋಸ್ಟ್ ಕರ್ನಾಟಕ ಅಂತ ಕೊಟ್ಟಿದ ತಕ್ಷಣ ಬರೋರೆಲ್ಲ ಫುಲ್ ಬ್ಲ್ಯಾಂಕ್ ಆಗಿರ್ತಾರೆ, ಬ್ಲ್ಯಾಂಕ್ ಸ್ಕ್ರೀನ್. ನಿಮಗ್ ಗೊತ್ತಲ್ವಾ, ರೆಕಾರ್ಡ್ ಮಾಡ್ಬಿಟ್ಟು ಬೇರೆ ಬೇರೆ ಸೈಟ್ಸ್ ಗೆ ಹಾಕ್ತಾರೆ ಯೂಟ್ಯೂಬ್. ಅದಕ್ಕೋಸ್ಕರ ಯಾಕೆ ಯೂಟ್ಯೂಬ್ ಅಲ್ಲಿ ಬರಕ್ ಇಷ್ಟ ಇಲ್ಲ. ಅವ್ರ ಅಭಿ ತೋ ರುಕೋ, ಕ್ಲೈಮ್ಯಾಕ್ಸ್ ಅಭಿ ಬಾಕಿ. ಯಾಕೆ ನಿಮ್ಮ ಯೂಟ್ಯೂಬರ ಹಾಕಲ್ಲ ಬಿಡಿ, ಅಷ್ಟೇ ಹಾಕ್ಬಾರ್ದು. ಅಕಸ್ಮಾತ್ ಹಾಕಿದ್ರೆ ನಾವು ಕೇಸ್ ಹಾಕ್ತೀವಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಒಂದೆರಡು ಕತೆ ಹೇಳ್ತೀನಿ ಕೇಳಿಸ್ಕೊಂತರ ಆಮೇಲೆ ಕವಿ ಹೇಳಿ. ನೀವೇ ಬರ್ತಿದ್ದ? ನಾನೇ ಬರ್ದಿರೋದು. ಹಚ್ಚಿಕೊಂಡಿರುವ ಹೃದಯದಲ್ಲಿ ಅಚ್ಚೆಯಾಗಿ ಉಳಿದಿರುವ ನಿನ್ನ ಹೆಸರಿನ ಅಚ್ಚೆಯ ಮೇಲೊಂದು ಮುತ್ತು ಕೊಡುವ ಆಸೆ ನನ್ನದಾಗಿದೆ. ಎಟಕುವ ಎತ್ತರ ನನ್ನದಲ್ಲ, ಚಾಚುವ ಗಾತ್ರ ನನ್ನದಲ್ಲ, ಆದರೆ ಆಸೆ ಆಸೆಯಾಗಿಯೇ ಉಳಿದಿದೆ. ಉತ್ತರ ಬಲ್ಲೆಯ ಓ ಬಾಲನೆ. ಇನ್ನೊಂದ್ ಹೇಳ? ಬೇಡ ಎನ್ನುವ ಮನಸ್ಸಿನಲ್ಲಿ ಬೇಕು ಎನ್ನುವ ಆಹ್ವಾನ ಪತ್ರಿಕೆಯನ್ನು ಕೊಟ್ಟವರು ಯಾರು? ಆ ಆಹ್ವಾನ ಪತ್ರಿಕೆಯಲ್ಲಿ ನನ್ನ ಮನಸ್ಸಿನ ವಿಳಾಸವನ್ನು ಬರೆದವರು ಯಾರು? ಅದ್ಭುತ, ಅತ್ಯದ್ಭುತ, ಪರಮ ಅದ್ಭುತ. ಇದೆಲ್ಲ ಫುಲ್ ಡೀಪ್ ಆಗಿದ್ದ ಬರ್ದಂಗಿದೆ. ಹಂಗಂತ ಏನಿಲ್ಲ, ಸುಮ್ನೆ ಹಂಗ. ನಿಮ್ಮ ಮನಸ್ಸಿನಲ್ಲಿ ಬರೆದವರು ಯಾರು? ಅದು ಬರ್ದಿದ್ರು, ಇವಾಗ ಯಾರು ಇಲ್ಲ. ಮಾತೇ ಇಲ್ಲ. ಇನ್ನೊಂದಿದೆ ಲಾಸ್ಟ್, ಒಂದೇ ಒಂದ್ ಆಯ್ತಾ? ಅಂದ್ರೆ ಒಂಥರ ಬೇಜಾರಾದಾಗ ಬರ್ದಿರೋದು. ಕತೆ ಇಲ್ಲದ ಜೀವನವೇ ಎರಡು ದೋಣಿಯ ಮೇಲೆ ಜೀವನ, ಒಂದು ದೋಣಿಯ ಮೇಲೆ ಕಾಲಿಟ್ಟರೊಂದು ಕತೆ, ಇನ್ನೊಂದು ದೋಣಿಯ ಮೇಲೆ ಕಾಲಿಟ್ಟರೊಂದು ವ್ಯಥೆ. ಕತೆಯ ವ್ಯಥೆಯಲ್ಲಿ ತೀರ ತಲುಪಲಾರೆ, ವ್ಯಥೆಯ ಕಥೆಯಲ್ಲಿ ಇಳಿದು ನಡೆಯಲಾರೆ, ಆ ವ್ಯಥೆಯ ಕಥೆಯಲ್ಲಿ ಕೈ ಹಿಡಿದು ತೀರ ತಲುಪಿಸುವ ಕವಿಗೊಂದು ನಮನ. ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ, ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನೈಸ್ ಮೀಟಿಂಗ್ ಯು, ಚೆನ್ನಾಗಿ ಬರೀತಾ ಇರಿ ಕವಿತೆ, ಚೆನ್ನಾಗಿ ಓದ್ಕೊಳ್ಳಿ, ಯಾವಾಗ್ಲೂ ಎಂಜಾಯ್ ಮಾಡ್ತಾ ಇರಿ, ನಗ್ನಾಗ್ತಾ ಇರಿ. ಬಾಯ್ ಬಾಯ್ ಬಾಯ್, ಟೇಕ್ ಕೇರ್. ನಿಮಗೇನಾರ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್ ಬಾಯ್. ಆದ್ರೆ ನಾನು ಇವತ್ತು ಹೇಳ್ತೇನೆ, ಪ್ರತಿ ವಾರನೂ ಕೂಡ ಇಲ್ಲಿ ಬಂದೇ ಬರ್ತೀನಿ.